निजवागलू प्रवीण वारूर जनते प्रतिभटन नोड़ स्थिति निर्माण आगे सद्य नानु टाउन हाल मुंबागी नेन्ने नगर पोलिस आयुक्त फ्रीडम पार्क होरतुपड़िसि बेरे एल्लू प्रतिभटनेयन्नु अवकाश इल्ल इडी बेंगळूरिनाद्यंत निषेधाज्ञेयन्नु जारी माडिदीवि अंत हेळि अदन्न होरतुपड़िसिनू कूड ओंदष्टु कन्नडपर संघटनेगळु मुखंडरु टाउन हाल मुंबाग प्रतिभटनेयन्नु माड्लिक्के मुंदागिद्दारे अवरन्न वशक्के पडेयुवंत केलस आगुत्तिदे सद्य नन्न बलभागदल्लि नानु निमगे तोरिस्ता इद्दीनि भद्रतेगागि हेच्चिन सिब्बंदियन्नु कूड नियोजने ಸಿಆರ್ಪಿ ತುಕಡಿಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ 300ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಟೌನ್ ಹಾಲ್ನ ಮುಂಭಾಗ. ಯಾಕೆಂತಂದ್ರೆ ಸುಮಾರು 100ಕ್ಕೂ ಹೆಚ್ಚು ಸಂಘಟನೆಗಳು ಟೌನ್ ಹಾಲ್ನ ಮುಂಭಾಗ ಪ್ರತಿಭಟನೆಯನ್ನು ಮಾಡ್ತಾರೆ. ಜೊತೆಗೆ ಸ್ವತಃ ಕರ್ನಾಟಕ ಬಂದಿಗೆ ಕರೆ ಕೊಟ್ಟಿರುವಂತಹ ವಾಟಾಳ್ ನಾಗರಾಜು ಕೂಡ ಟೌನ್ ಹಾಲ್ಗೆ ಬಂದು ಟೌನ್ ಹಾಲ್ನ ಮುಂಭಾಗದಿಂದ ಫ್ರೀಡಂ ಪಾರ್ಕಿಗೆ ನಾವು ಹೋಗಿ ಜಾಥಾವನ್ನು ಮಾಡ್ತೀವಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಹಾಗಾಗಿ ಅಂದ್ರೆ ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದೆ ಫ್ರೀಡಂ ಪಾರ್ಕ್ ಅನ್ನು ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಬಾರದು ಅಂತ ಹೇಳಿ. ಇದನ್ನ ಧಿಕ್ಕರಿಸಿನೂ ಕೂಡ ಒಂದಷ್ಟು ಹೋರಾಟಗಾರರು ಟೌನ್ ಹಾಲ್ನ ಮುಂಭಾಗ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ವಶಕ್ಕೆ ಪಡೆದು ಫ್ರೀಡಂ ಪಾರ್ಕ್ ಬಳಿ ಬಿಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇರುವಂತದ್ದು ಟೌನ್ ಹಾಲ್ನ ಮುಂಭಾಗ ಒಂದ್ ರೀತಿ ಕಾಕಿ ಸರ್ಪಗಾವಲು ಹಾಕಿದ್ದಾರೆ. ಜೊತೆಗೆ ಒಂದಷ್ಟು ಬಿಎಂಟಿಸಿ ಬಸ್ಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾಕೆಂದ್ರೆ ಯಾರು ಪ್ರತಿಭಟನಾಕಾರರು ಇಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದೆ ಆದಲ್ಲಿ ಅವರನ್ನ ವಶಕ್ಕೆ ಪಡೆದು ಟೌನ್ ಹಾಲ್ನ ಮುಂಭಾಗ ಅವರನ್ನ ಫ್ರೀಡಂ ಪಾರ್ಕಿಗೆ ಕಳಿಸುವಂತ ಕೆಲಸ ಆಗ್ತಾ ಇದೆ. ಇದು ಕೇವಲ ಇವತ್ತು ಮಾತ್ರ ಅಲ್ಲ, ಮೊನ್ನೆ ಅಂದ್ರೆ 26ನೇ ತಾರೀಕು ನಡೆದಂತಹ ಬೆಂಗಳೂರು ಬಂಧನ ವೇಳೆನೂ ಕೂಡ ಇದೇ ಒಂದು ಪರಿಸ್ಥಿತಿ ಇತ್ತು. ಯಾಕೆ ಅಂತಂದ್ರೆ ನಗರ ಪೊಲೀಸ್ ಆಯುಕ್ತರಿಗೆ ಆಲ್ರೆಡಿ 144 ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ರು ಕೂಡ ಒಂದಷ್ಟು ಹೋರಾಟಗಾರರು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ಜೊತೆಗೆ ಅವರನ್ನ ಬಲವಂತವಾಗಿ ಮನವಿ ಮಾಡ್ತಿದ್ರು, ನೀವು ಇಲ್ಲಿ ಪ್ರತಿಭಟನೆಯನ್ನು ಮಾಡಬಾರದು, ಫ್ರೀಡಂ ಪಾರ್ಕಿಗೆ ಹೋಗಿ ಮನವಿಯನ್ನ ಮಾಡಿ ಅಂತೇಳಿ. ಆದ್ರೆ ಅದು ಯಾವುದನ್ನು ಆ ಮಾತಿಗೆ ಪೊಲೀಸರ ಮಾತಿಗೆ ಮನ್ನಣೆ ಕೊಡಲಿಲ್ಲ ಅಂತ ಅಂದ ತಕ್ಷಣ ಅವರನ್ನ ವಶಕ್ಕೆ ಪಡೆದು ಫ್ರೀಡಂ ಪಾರ್ಕಿಗೆ ಬಿಡುವಂತ ಕೆಲಸ ಆಗ್ತಾ ಇತ್ತು. ಇವತ್ತು ಕೂಡ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಇನ್ನು ಸ್ವಲ್ಪ ಹೊತ್ತಲ್ಲೇ ವಾಟಾಳ್ ನಾಗರಾಜ್ ಕೂಡ ಇಲ್ಲಿ ಟೌನ್ ಹಾಲ್ನ ಮುಂಭಾಗ ಬರ್ತಾರೆ, ಇಲ್ಲಿಂದ ಅವರು ರ್ಯಾಲಿ ಹೋಗ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ಹೆಚ್ಚಿನ ಪೊಲೀಸನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅವ್ರು ಯಾರಾದರೂ ಪ್ರತಿಭಟನಾಕಾರರು ಇಲ್ಲಿ ಬಂದಿದ್ದೇ ಆದಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗ್ತಾ ಇದೆ. ಅಂದ್ರೆ ನೀವು ಹೋರಾಟ ಮಾಡ್ತಾ ಇದ್ರೆ ನೀರಿಗಾಗಿ ಹೋರಾಟ ಮಾಡ್ತಿದ್ರೆ ಮಾಡಿ, ಅದಕ್ಕಾಗಿ ನಿಮಗೆ ಒಂದು ಸ್ಥಳವನ್ನ ನಾವು ಕೊಡಲಾಗಿದೆ, ಆ ಒಂದು ಸ್ಥಳವನ್ನ ಮೀಸಲಿಡಲಾಗಿದೆ, ಅದೇ ಒಂದು ಜಾಗದಲ್ಲಿ ನೀವು ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಪೊಲೀಸರು ಮಾಡ್ತಾ ಇರುವಂತದ್ದು.